ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ತೋಳಬಂದು ತೋಳ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಅರ್ಥ ಬರೆ ಅಧೋಗತಿ ಅವನತಿ ಗುಗ್ಗು ದಡ್ಡ ತಮಾಷೆ ಹಾಸ್ಯ ನಸುನಗು ಸ್ವಲ್ಪನಗು ಗೊಣಗು ಒಟಗುಡು ಧಾವಿಸು ಓಡಿ ಬರುವುದು ಮೋಜು ಆಟ ಕಠಿಣ ಪದಗಳು ಮೇಯಿಸಲು ಕಾಡಿಗೆ ಆಟವಾಡುತ್ತಿದ್ದನು ಕಾಪಾಡಿ ಓಡೋಡಿ ತೋಳ ಹುಡುಗಾಟ ಅವನತಿ ಹಾಸ್ಯ ದಡ್ಡ ರೋಮನ್ ನಂಬರ್ ಮೂರು ಬರೆ ಹುಡುಗರು ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗಿ ಹೋಗುತ್ತಿದ್ದನು ಉತ್ತರ ಬರೆಯುವಾಗ ಇಷ್ಟು ಗ್ಯಾಪ್ ಬಿಡಿ ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು ಎರಡು ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು ಹುಡುಗನು ಕುರಿಗಳನ್ನು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು ಮೂರು ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಜೋರಾಗಿ ಕೇಳುವಂತೆ ತೋಳ ಬಂತು ತೋಳ ಬಂತು ಕಾಪಾಡಿ ಬೇಗ ಬನ್ನಿ ಯಾರಾದರೂ ಬನ್ನಿ ಎಂದು ಕೂಗಿದನು ಜನರು ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು ಕುರಿ ಕಾಯುವ ಹುಡುಗನ ಕೂಗಿಗೆ ಜನರು ಓಡೋಡಿ ಬಂದಾಗ ಅಲ್ಲಿ ತೋಳ ಇಲ್ಲದಿರುವುದನ್ನು ಕಂಡು ಹುಡುಗನಿಗೆ ಧೈರ್ಯ ಹೇಳಿದರು ಐದು ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು ಜನರು ಕುರಿ ಕಾಯುವ ಹುಡುಗನ ಅಳು ಕೇಳಿ ಅವನ ಬಳಿ ಓಡಿ ಬಂದರು ಆರು ನಿಜವಾದ ತೋಳ ಬಂದರು ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ ಹುಡುಗನು ಸುಳ್ಳು ಹೇಳುತ್ತಿದ್ದಾನೆ ಎಂದು ಭಾವಿಸಿದ ಜನರು ನಿಜವಾದ ತೋಳ ಬಂದರೂ ಸಹಾಯಕ್ಕೆ ಬರಲಿಲ್ಲ ಏಳು ತೋಳಬಂತು ತೋಳ ಕಥೆಯ ನೀತಿ ಏನು ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ ಎಂಬುದು ತೋಳಬಂತು ತೋಳಕತೆಯ ನೀತಿಯಾಗಿದೆ ರೋಮನ್ ನಂಬರ್ ನಾಲ್ಕು ಸ್ವಂತ ವಾಕ್ಯ ಬರಿ ತಮಾಷೆ ಹಿರಿಯರ ಮುಂದೆ ಕಿರಿಯರು ತಮಾಷೆ ಮಾಡಬಾರದು ಧಾವಿಸು ಕಷ್ಟದಲ್ಲಿರುವವರ ಸಹಾಯಕ್ಕೆ ನಾವು ಧಾವಿಸಬೇಕು ಗೊಣಗು ಶಾಲೆಯಲ್ಲಿ ಗುರುಗಳು ಇಲ್ಲದಿರುವಾಗ ಮಕ್ಕಳು ಗೊಣಗುತ್ತಾರೆ ಅಧೋಗತಿ ಭಾರ ಭಾರತ ದೇಶದಲ್ಲಿ ಬಡವರ ಪರಿಸ್ಥಿತಿ ಅಧೋಗತಿಗೆ ಇಳಿತಿದೆ ಇಷ್ಟರ ನಿಮ್ಮ ನೋಟ್ಸ್ನಲ್ಲಿ ಅಂದವಾಗಿ ಬರೆಯಿರಿ